ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ದೇವರ ಪೂಜನ ಆಚರಣೆ ಮಾಡಬೇಕಾದ್ರೆ ಅಥವಾ ಹಬ್ಬ ಹರಿದಿನಗಳಲ್ಲಿ ನಾವು ವೈಭವದಲ್ಲಿ ಪೂಜನ ಆಚರಣೆ ಮಾಡಬೇಕಾದ್ರೆ ಶಾಲನ್ನ ಹೊತ್ಕೊಂಡಿರ್ಬೇಕಾ, ಉತ್ತರಿಯ ಹಾಕೊಳ್ಬೇಕಾ, ಬ್ರಹ್ಮವಸ್ತ್ರವನ್ನು ಹಾಕೊಳ್ಬೇಕಾ, ಅಥವಾ ಏನೋ ಹಾಕೊಳ್ಳದೆ ಕೇವಲ ಒಂದೇ ಪಂಚನ ಉಟ್ಕೊಂಡು ಪೂಜೆನ ಮಾಡಬೇಕಾ? ಹೀಗೆ ಗೊಂದಲ ಅನೇಕರಲ್ಲಿ ಬರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಸಂಪ್ರದಾಯವನ್ನು ನೋಡ್ತೀವಿ. ಕೆಲವರು ಬ್ರಹ್ಮವಸ್ತ್ರವನ್ನು ಹಾಕಿಕೊಳ್ಳಲೇಬೇಕು ಅಂತಾರೆ, ಕೆಲವರು ಶಾಲು ಹೊದ್ಕೊಂಡ್ರೆ ಸಾಕು ಅಂತಾರೆ. ಶ್ರೀ ವೈಷ್ಣವರ ಪದ್ಧತಿಯನ್ನು ನೋಡಿದಾಗ ಅವರು ಸೊಂಟಕ್ಕೆ ಕಟ್ಟಿ ಪೂಜೆನ ಆಚರಣೆ ಮಾಡ್ತಿರ್ತಾರೆ. ಹಾಗಿದ್ರೆ ಯಾವುದು ನಿಜವಾದ ಶಾಸ್ತ್ರೀಯ ಧರ್ಮ, ಯಾವುದನ್ನು ನಾವು ಅನುಷ್ಠಾನ ಮಾಡಬೇಕು, ನಮಗೆ ಸಮ್ಮತವಾದ ಧರ್ಮ ಅಂದರೆ ಯಾವುದು? ಹೀಗೆ ಪ್ರಶ್ನೆ ಬಂದರೆ ನಾವು ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿರುವಂಥ ಪದ್ಯಮಾಲಾದ ವ್ಯಾಖ್ಯಾನವಾದತ್ರೇ ಹೋಗಬೇಕು. ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳ್ತಾರೆ, ಪ್ರದಕ್ಷಿಣೆ ಪ್ರಣಾಮೇ ಚ ಪೂಜಾಯಾಂ ಭೋಜನೆ ಜಪೇ ಆಶ್ವಲಾಯನ ಶಾಖೀಯ ತಥಾ ಸ್ನಾನೇ ಚ ಸುವ್ರತ ಕಂಠಾ ನಕಂಠಾವೃತ ವಸ್ತ್ರ ಸ್ಯಾತ್ ದರ್ಶನೆ ಗುರುದೇವಯೋ. ಶಾಲನ್ನು ಹೊದ್ದು ಪೂಜೆ ಮಾಡೋ ಹಾಗಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ ಯಾವ ಸಂದರ್ಭದಲ್ಲಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಮಠಕ್ಕೆ ಹೋಗಿರ್ತೀವಿ, ಅಲ್ಲಿ ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಶಾಲನ್ನು ಹೊದ್ದು ಅಥವಾ ಬ್ರಹ್ಮವಸ್ತ್ರವನ್ನು ಹಾಕಿ ಪ್ರದಕ್ಷಿಣೆ ಮಾಡೋ ಹಾಗಿಲ್ಲ. ಹೊದ್ದುಕೊಂಡಿರುವಂತಹ ಉತ್ತರಿಯವನ್ನು ಕಟಿಪ್ರದೇಶಕ್ಕೆ ಬಿಗಿಯಾಗಿ ಕಟ್ಟಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆಯೇ ನಮಸ್ಕಾರವನ್ನು ಕೂಡ ಹಾಗೆ ಮಾಡಬೇಕು. ನಾವು ಅನೇಕರ ಶಿಷ್ಟರ ಆಚಾರವನ್ನು ನಾವು ನೋಡ್ತೀವಿ. ನಮಸ್ಕಾರ ಮಾಡಬೇಕಾದ್ರೆ ಹೊದ್ದುಕೊಂಡಿರುವಂತಹ ಬಟ್ಟೆಯನ್ನು ಕಟಿ ಪ್ರದೇಶಕ್ಕೆ ಸುತ್ತಿ ಆಮೇಲೆ ದಂಡವತ್ ಪ್ರಣಾಮವನ್ನು ಅವ್ರು ಮಾಡ್ತಾರೆ. ಹಾಗೆಯೇ ನಾವು ಕೂಡ ಅನುಷ್ಠಾನವನ್ನು ಮಾಡಬೇಕು. ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ, ನಮಸ್ಕಾರವನ್ನು ಮಾಡಬೇಕಾದ್ರೆ ಹೊದ್ದುಕೊಂಡಿರುವಂತಹ ಶಲ್ಯವನ್ನು ತೆಗೆದು ಕಟಿ ಪ್ರದೇಶಕ್ಕೆ ಕಟ್ಟಿ ಅನಂತರವೇ ನಮಸ್ಕಾರವನ್ನು ಮಾಡಬೇಕು. ಹಾಗೆಯೇ ಪೂಜಾಯಾಮ್, ಪೂಜಾ ಸಂದರ್ಭದಲ್ಲೂ ಕೂಡ ಶಾಲು ಹೊದ್ದು ಪೂಜೆ ಮಾಡೋ ಹಾಗಿಲ್ಲ. ಶ್ರೀ ವೈಷ್ಣವರ ಪದ್ಧತಿಯಲ್ಲಿ ನಾವು ನೋಡ್ತೀವಲ್ಲ, ಅದೇ ನಿಜವಾದ ಶಾಸ್ತ್ರೀಯ ಧರ್ಮ. ಹಾಗೆ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು. ಶಾಲು ಹೊದ್ಕೊಂಡೇ ಪೂಜೆ ನಿಷಿದ್ಧ ಆದಾಗ ಶರ್ಟು ಬನೀನು ಇವುಗಳನ್ನ ಹಾಕೊಂಡು ಪೂಜೆ ಮಾಡಬಾರದು ಅಂತ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಭೋಜನೆ ಜಪೆ, ಊಟ ಮಾಡುವಾಗಲೂ ಕೂಡ ಶಾಲು ಹೊದ್ದುಕೊಳ್ಳಲು ಹಾಗಿಲ್ಲ, ಜಪ ಮಾಡುವಾಗಲೂ ಕೂಡ ಹಾಗೆಯೇ. ತಥಾ ಸ್ನಾನೇ ಚ ಸುವ್ರತ, ಹಾಗೆ ಸ್ನಾನ ಮಾಡಬೇಕಾದರೂ ಕೂಡ ಶಾಲನ್ನು ಹೊದ್ದುಕೊಂಡಿರಬಾರದು, ಎರಡು ಭುಜಗಳ ಮೇಲೆ ಬಟ್ಟೆಯನ್ನು ಹಾಕಿಕೊಂಡಿರಬಾರದು. ನ ಕಂಠಾವೃತ ವಸ್ತ್ರ ಸ್ಯಾತ್ ದರ್ಶನೆ ಗುರುದೇವಯೋಹೋ. ಮತ್ತೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವೊಬ್ಬರು ದೊಡ್ಡ ಪೀಠಾಧಿಪತಿಗಳ ದರ್ಶನಕ್ಕೆ ಹೋಗಿರ್ತೀವಿ, ಆಗ ಶಾಲನ್ನು ಹೊದ್ದುಕೊಂಡು ಅವರ ದರ್ಶನವನ್ನು ಮಾಡಬಾರದು, ಅಥವಾ ಬ್ರಹ್ಮವಸ್ತ್ರವನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಿಕೊಂಡಿರಬಾರದು. ಹೊದ್ದ ಶಾಲನ್ನು ಕಟಿ ಪ್ರದೇಶಕ್ಕೆ ಸುತ್ತಿ ಕೈ ಮುಗಿದು ವಿನಯದಿಂದ ಅವರ ಬಳಿ ಹೋಗಿ ಮಾತನಾಡಿ ನಮಸ್ಕಾರವನ್ನು ದೂರದಿಂದಲೇ ಮಾಡಬೇಕು. ಹಾಗೂ ಗುರುಗಳ ಭೇಟಿಗೆ ಹೋದಾಗಲೂ ಕೂಡ ಇದೇ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಇದು ವಿನಯದ ಸಂಕೇತ. ಹೊದ್ದಿರುವ ಶಾಲನ್ನ ಕಟಿ ಪ್ರದೇಶಕ್ಕೆ ಸುತ್ತಿ ದೇಹವನ್ನು ಬಾಗಿ ಮಾಡುವಂತಹ ಈ ಯಾವ ಪೂಜೆ ಪುನಸ್ಕಾರ ಪ್ರಣಾಮಗಳಿವೆ ಇವೆಲ್ಲವೂ ಕೂಡ ವಿನಯಕ್ಕೆ ಪ್ರತೀಕಗಳಾಗಿವೆ. ಹಾಗೆ ಮತ್ತೊಂದು ಕಡೆ ಸ್ಪಷ್ಟವಾದ ಪ್ರಮಾಣ ಹೀಗಿದೆ, ಶ್ರಾದ್ದೇ ಸ್ನಾನೇ ಸುರಾಣಾಂಚ ನಮಸ್ಕಾರೇ ತಥೈವಚ ಬದ್ನೀಯಾತ್ ಅಂಬರಂ ಕಟ್ಯಾಂ ದ್ವಿಜೋನ್ಯೆ ಬಹೃಚಂ ವಿನಾ. ಶ್ರಾದ್ದವನ್ನು ಮಾಡಬೇಕಾದ್ರೆ ಶಲ್ಯವನ್ನು ಹೊದ್ದಿರಬಾರದು, ಸ್ನಾನ ಮಾಡಬೇಕಾದ್ರೆ ಹಾಗೂ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬೇಕಾದರೂ ಕೂಡ ಶಲ್ಯವನ್ನು ಹೊದ್ದಿರಬಾರದು. ಮತ್ತೇನು ಮಾಡಿರಬೇಕು? ಬದ್ನೀಯಾತ್ ಅಂಬರಂ ಕಟ್ಯಾಂ, ಕಟಿ ಪ್ರದೇಶದಲ್ಲಿ ಅದನ್ನು ಕಟ್ಟಿ ಅನುಷ್ಠಾನವನ್ನು ಮಾಡಬೇಕು. ಈ ಶ್ಲೋಕದಲ್ಲಿ ಬಹೃಚಂ ವಿನಾ ಅಂದರೆ ಋಗ್ವೇದಿಗಳಿಗೆ ಇದನ್ನು ಹೇಳಿದ್ದಲ್ಲ ಅಂತ ಹೇಳಿದ್ದಾರೆ. ಆದರೆ ಮತ್ತೊಂದು ಶ್ಲೋಕದಲ್ಲಿ ಆಶ್ರುಲಾಯನ ಶಾಖೀಯ ಋಗ್ವೇದಿಗಳು ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಒಂದು ಶ್ಲೋಕ ಯಜುರ್ವೇದದವರಿಗೆ ವಿಧಾನವನ್ನು ಮಾಡುತ್ತೆ, ಮತ್ತೊಂದು ಶ್ಲೋಕ ಋಗ್ವೇದದವರಿಗೆ ಈ ಧರ್ಮವನ್ನು ವಿಧಾನ ಮಾಡುತ್ತೆ. ಒಟ್ಟಾರೆ ಯಜುರ್ವೇದಿಗಳು ಋಗ್ವೇದಿಗಳು ಎಲ್ಲರೂ ಕೂಡ ಶಲ್ಯವನ್ನು ಹೊದ್ದುಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು. ಆದ್ದರಿಂದ ಮುಂದೆ ಹಬ್ಬ ಹರಿದಿನಗಳು ಬಂದಾಗ ಹಾಗೂ ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಎರಡು ಬಟ್ಟೆ ಇರಲೇಬೇಕು. ಆದರೆ ಒಂದು ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿರಬೇಕು, ಮತ್ತೊಂದು ಬಟ್ಟೆಯನ್ನು ಉಟ್ಟುಕೊಂಡಿರಬೇಕು. ಹೀಗೆ ಎರಡು ಬಟ್ಟೆಗಳು ಇರಲೇಬೇಕು. ಈ ಸಂಪ್ರದಾಯವನ್ನು ನಾವು ಇಂದೂ ಕೂಡ
ಅನೇಕ ಪೀಠಾಧಿಪತಿಗಳು ಪೂಜೆ ಮಾಡುವ ಸಂದರ್ಭದಲ್ಲಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯಾರೊಬ್ಬರೂ ಕೂಡ ಉತ್ತರಿಯವನ್ನು, ಬ್ರಹ್ಮವಸ್ತ್ರವನ್ನು ಅಥವಾ ಶಲ್ಯವನ್ನು ಹೊದ್ದುಕೊಂಡು ಎರಡು ಹೆಗಲ ಮೇಲೆ ಆ ಶಲ್ಯ ಬರುವ ಹಾಗೆ ಮಾಡಿಕೊಂಡು ಯಾರೂ ಕೂಡ ಪೂಜೆಯನ್ನು ಆಚರಣೆ ಮಾಡುವುದಿಲ್ಲ ಶಿಷ್ಟರು. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ನಾವು ಇಂಥ ಧರ್ಮವನ್ನೇ ಆಚರಣೆ ಮಾಡೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ, ಧನ್ಯರಾಗೋಣ. ಅಧ್ಯಾತ್ಮ ಬಂಧುಗಳೇ, ಇಂಥ ಅನೇಕ ಪ್ರಮೇಯ ವಿಷಯಗಳಿಂದ ಕೂಡಿರುವ ಸನಾತನ ಸದ್ಧರ್ಮದ ಅನುಷ್ಠಾನಕ್ಕಾಗಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಎಂಬ ಸಂಸ್ಥೆಯು ಪರಿಪೂರ್ಣ ಫಲಕ್ಕಾಗಿ ಶಾಸ್ತ್ರೋಕ್ತ ಮಾರ್ಗದರ್ಶಿನಿ ಎಂಬ ಶೀರ್ಷಿಕೆಯಲ್ಲಿ 30 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದೆ. ಈ 30 ಪುಸ್ತಕಗಳುಳ್ಳ ಸುಂದರವಾದ ಒಂದು ಬಾಕ್ಸನ್ನು ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳುವುದಕ್ಕಾಗಿ ವಾಟ್ಸ್ಆ್ಯಪ್ ಮೂಲಕ ಹಾಗೂ ಈ ವಿಳಾಸದ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಅಶೇಷ ದೋಷೋಚಿತ ಪೂರ್ಣ ಸದ್ಗುಣಂ ಸದಾ ವಿಶೇಷಾವಗತೋರು ರೂಪಂ ನಮಾಮಿ ನಾರಾಯಣಮ ಪ್ರತೀಪಂ ಸದಾ ಪ್ರಿಯೇಭ್ಯ ಪ್ರಿಯಮಾದರೇಣ. ಶ್ರೀಕೃಷ್ಣಾರ್ಪಣಮಸ್ತು.